ವೆಲ್ಕಮ್ ಬ್ಯಾಕ್ ಟು ಆನಂದಶ್ರೀ ಯೂಟ್ಯೂಬ್ ಚಾನಲ್ ಇದೊಂದು ಇವತ್ತಿನ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ಲೇಟೆಟ್ ಲೇಟೆಸ್ಟ್ ಅಪ್ಡೇಟ್ ಆಗಿದೆ ಜಿ ಪಿ ಎಸ್ ಟಿ ಎಚ್ ಎಸ್ ಟಿ ಪಿ ಯು ಲೆಕ್ಚರರ್ ರಿಕ್ರೂಟ್ಮೆಂಟ್ ಬ್ರೇಕಿಂಗ್ ನ್ಯೂಸ್ಗೆ ಸಂಬಂಧಪಟ್ಟಂತೆ ಪದವಿ ಅಂಕ ಕೈ ಬಿಡಲು ಆಗ್ರಹವನ್ನು ಮಾಡ್ತಿದ್ದಾರೆ ಅದು ನೋಡೋಣ ಇದು ಎಲ್ಲರಿಗೂ ಕೂಡ ಶೇರ್ ಮಾಡಿ ಎಲ್ಲರಿಗೂ ಕೂಡ ಉಪಯೋಗ ಆಗುತ್ತೆ ಪದವಿ ಅಂಕ ಕೈ ಬಿಡಲು ಆಗ್ರಹ ಕಲಬುರಗಿ ಶಿಕ್ಷಕರ ನೇಮಕಾತಿಗೆ ನಡೆಯುವ ಪರೀಕ್ಷೆಗಳಲ್ಲಿ ಪದವಿ ಅಂಕಗಳನ್ನು ಪರಿಗಣಿಸದೆ ಕೇವಲ ಸಿಇಟಿ ಮತ್ತು ಟಿ ಟಿ ಅಂಕಗಳನ್ನು ಮಾತ್ರ ಪರಿಗಣಿಸಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಧರ್ಮಣ್ಣ ಕೋಣೇಕರ್ ಒತ್ತಾಯಿಸಿದರು ನಗರದ ಪತ್ರಿಕಾ ಭವನದಲ್ಲಿ ಸುಶ್ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಹಿಂದೆ ಎರಡು ಸಾವಿರದ ಐದರ ಹಿಂದಿನ ವಿದ್ಯಾರ್ಥಿಗಳು ಒಟ್ಟಾರೆ ಒಂದು ವಿಷಯಕ್ಕೆ ನೂರಕ್ಕೆ ನೂರು ಅಂಕ ಲಿಖಿತವಾಗಿ ಬರೆಯಬೇಕಿತ್ತು ಸಂಪೂರ್ಣವಾಗಿ ನೂರು ಅಂಕಗಳ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತಿರುತ್ತಿತ್ತು ಇದರಿಂದ ಆಗ ಕನಿಷ್ಠ ಅರವತ್ತು ಪರ್ಸೆಂಟ್ ಅಂಕಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ಎಂದರು ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಆರರಿಂದ ಸೆಮಿಸ್ಟರ್ ಪದ್ಧತಿ ಜಾರಿಯಾದ ಮೇಲೆ ಪದವಿಯಲ್ಲಿ ಆಂತರಿಕ ಅಂಕಗಳು ಇಪ್ಪತ್ತು ಇದ್ದು ಎಂಬತ್ತು ಅಂಕಗಳಿಗೆ ಸೇರಿ ಅಂಕಗಳು ಇವೆ ಇದರಿಂದ ಈಗಿನ ಪರೀಕ್ಷಾರ್ಥಿಗಳಿಗೆ ತುಂಬ ಸುಲಭವಾಗಿ ಪರ್ಸೆಂಟೇಜ್ ಗಳಿಸುತ್ತಾರೆ ನಾನ್ ಸೆಮಿಸ್ಟರ್ ಇರುವ ವಿದ್ಯಾರ್ಥಿಗಳಿಗೆ ಇವರ ಜೊತೆ ಪೈಪೋಟಿ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು ಮೇನಲ್ಲಿ ಜರುಗಿದ ಜಿ ಪಿ ಎಸ್ ಟಿ ಪರೀಕ್ಷೆಯಲ್ಲಿ ಸೆಮಿಸ್ಟರ್ ವಿದ್ಯಾರ್ಥಿಗಳು ಪದವಿಯಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಿ ಸಿಇಟಿ ಮತ್ತು ಟಿ ಟಿಯಲ್ಲಿ ಕಡಿಮೆ ಅಂಕಗಳನ್ನು ಗಳಿಸಿದರೂ ಸಹ ಶಿಕ್ಷಕರ ನೇಮಕಾತಿಯಲ್ಲಿ ಆಯ್ಕೆಯಾಗುತ್ತಿದ್ದಾರೆ ಆದರೆ ಸಿಇಟಿ ಮತ್ತು ಟಿಇಟಿಯಲ್ಲಿ ಅಂಕ ಹೆಚ್ಚು ಅಂಕ ಗಳಿಸಿ ಪದವಿಯಲ್ಲಿ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಆಯ್ಕೆಯಲ್ಲಿ ಹಿನ್ನಡೆಯಾಗುತ್ತಿದೆ ಅಲ್ಲದೆ ಅವರ ವಯಸ್ಸು ಸಹ ಮೀರಿ ಹೋಗುತ್ತಿದೆ ಮೀರಿ ಹೋಗುತ್ತಿದೆ ಎಂದು ತಿಳಿಸಿದರು ಆದ್ದರಿಂದ ಸಿಇಟಿ ಮತ್ತು ಟಿ ಟಿ ಯಲ್ಲಿ ಕೇವಲ ಅವುಗಳ ಅಂಕಗಳನ್ನು ಅಷ್ಟೇ ಪರಿಗಣಿಸಿ ಪದವಿ ಅಂಕಗಳನ್ನು ಕೈಬಿಡಕಬೇಕು ಎಂದು ಒತ್ತಾಯಿಸಿದರು ಅಂದರೆ ಏನು ಪದವಿ ಅಂಕಗಳನ್ನು ಕೈಬಿಟ್ಟು ಮತ್ತೆ ಬರೀ ಸಿಇಿಯಲ್ಲಿ ಗಳಿಸಿರುವಂತಹ ಅಂಕಗಳನ್ನು ಆಧಾರದ ಮೇಲೆ ಎಫ್ ಡಿ ಎ ಅಷ್ಟೇ ಕೆ ಎಸ್ ಎಲ್ಲ ಯಾವ ರೀತಿ ಮಾಡ್ತಾರೆ ಆ ರೀತಿಯಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಹೋರಾಟವನ್ನು ಮಾಡ್ತಿದ್ದಾರೆ ಈ ಒಂದು ಹೋರಾಟಕ್ಕೆ ನಿಮ್ಮ ಬೆಂಬಲವನ್ನು ಕೂಡ ಸೂಚಿಸಿ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸುತ್ತಿದ್ದೇನೆ